ಬಂಗಾರಪೇಟೆಯ ತಾಲೂಕು ಆಡಳಿತ ಕಚೇರಿಯ ಆವರಣದಲ್ಲಿ 73ನೇ ಗಣರಾಜ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತ ಕಚೇರಿಯ ವತಿಯಿಂದ ಸರಳವಾಗಿ ಆಚರಣೆ ಮಾಡಲಾಯಿತು। ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶೋಷಿತ ಸಮುದಾಯದವರು ಅಂಬೇಡ್ಕರ್ ಎಂಬ ಮಹಾ ಮಾನವತಾವಾದಿ ಇಲ್ಲದಿದ್ದರೆ ಇಂದಿಗೂ ಗುಲಾಮರಾಗಿರುತ್ತಿದ್ದರು। ಇಂದು ಈ ವೇದಿಕೆಯಲ್ಲಿ ಅನೇಕ ಶೋಷಿತ ಸಮುದಾಯದವರು ಉನ್ನತ ಮಟ್ಟದ ಅಧಿಕಾರಿಗಳಾಗಿದ್ದು ಇದೇ ವೇದಿಕೆಯಲ್ಲಿದ್ದಾರೆ। ಇದೆಲ್ಲ ಸಾಧ್ಯವಾಗಿರುವುದು ಅಂಬೇಡ್ಕರ್ ರಚಿಸಿರುವ ಸಂವಿಧಾನದಿಂದ ಎಂದು ಹೇಳಿದ್ದಾರೆ। ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಆ ಸಂವಿಧಾನ ಬರೆದ ನಂತರ ಆ ಸಂವಿಧಾನದಲ್ಲಿ ಸ್ತ್ರೀಯರಿಗೆ ಸಮಾನತೆ, ದಲಿತರಿಗೆ ಸಮಾನತೆ, ಅಲ್ಪಸಂಖ್ಯಾತರಿಗೆ ಸಮಾನತೆ, ಹಿಂದೂಗಳಿಗೆ ಸಮಾನತೆ, ಈ ಭಾರತ ದೇಶದ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದ ಜೀವನ ಕಟ್ಟಿಕೊಳ್ಳಲಿಕ್ಕೆ ರೂಪರೇಖೆಯನ್ನು ಹಾಕಿಕೊಟ್ಟಂತವರು ಮಹಾನ್ ಬಾಬಾ ಅಂಬೇಡ್ಕರ್ ಅವರು। ಕೆಲವರು ಹೇಳ್ತಾರೆ ಅಂಬೇಡ್ಕರ್ ಅಂದರೆ ಕೇವಲ ಒಂದು ಜಾತಿಗೆ ಮಾತ್ರ, ದಲಿತರಿಗೆ ಮಾತ್ರ ಅಂಬೇಡ್ಕರ್ ಭಾವನೆ ನಮ್ಮಲ್ಲಿ ಬಹಳ ಜನಕ್ಕಿದೆ। ತಪ್ಪು, ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯದ ಪರವಾಗಿ ಸಂವಿಧಾನವನ್ನ ಬರೆಯಲಿಲ್ಲ। ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಜಾತಿಯವರು ಕೂಡ ಅವರವರ ಸೌಲಭ್ಯಗಳನ್ನು ಬಳಸಿಕೊಳ್ಳಲಿಕ್ಕೆ ಅನುಕೂಲವಾದ ರೀತಿಯಲ್ಲಿ ಸಂವಿಧಾನ ರಚನೆ ಮಾಡಿದ್ದಾರೆ। ಇವತ್ತು ನಾವೆಲ್ಲ ಕೂಡ ಎಲ್ಲರೂ ಜನ ಇವತ್ತು ಬಿಳಿ ಬಟ್ಟೆ ಶುಭ ವಸ್ತ್ರ ಹಾಕಿಕೊಂಡು ಸಮಾಜದ ಎಲ್ಲ ರಂಗಗಳಲ್ಲಿ ರಾಜಕೀಯ ಆಗ್ಬೋದು, ಅಧಿಕಾರ ಆಗ್ಬೋದು, ಸಹೋದರ ಹೇಳಿದಾಗೆ ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ, ನಾಲ್ಕನೇ ಅಂಗ ಪತ್ರಿಕೋದ್ಯಮ, ಈ ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ಸಮುದಾಯ ಯಶಸ್ವಿಯಾಗಿದೆ ಅಂತೀವಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಅಂತ ನಾವೆಲ್ಲ ಭಾವಿಸ್ತೇವೆ। ಯೋಚನೆ ಮಾಡಿ ಎಷ್ಟೋ ಜನ ಇಲ್ಲಿ ಇವತ್ತು ನಾವು ಕೂಡ ಪರ್ಷ ಜಾತಿ ಪರ್ಷ ಪಂಗಡ ಅನೇಕ ಕೂಡ ಈ ವೇದಿಕೆಯಲ್ಲಿ ಅಧಿಕಾರಿಗಳ ಕೂತಿದ್ವಿ ನಾವು। ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯದೇ ಇದ್ದಿದ್ದರೆ ಈ ಶೋಷಿತ ವರ್ಗಕ್ಕೆ ಅನುಕೂಲಗಳನ್ನು ಕಲ್ಪಿಸದೇ ಇದ್ದಿದ್ದರೆ ನಾವೆಲ್ಲ ಕೂಡ ಈ ಸ್ಥಾನಮಾನ ಬರಲಿಕ್ಕೆ ಸಾಧ್ಯ ಆಗ್ತಾ ಇತ್ತ? ಖಂಡಿತ ಸಾಧ್ಯ ಇಲ್ಲ। ನಾವೆಲ್ಲ ಕೂಡ 75 ವರ್ಷಗಳ ಹಿಂದೆ ಜೀತದಾಳುಗಳಾಗಿ ಜೀತವನ್ನು ಮಾಡ್ತಾ ಒಂದತ್ತು ಊಟಕ್ಕೂ ಕೂಡ ಕಷ್ಟ ಪಡುವಂತ ಸಮಯದಲ್ಲೇ ಇವತ್ತಿಗೂ ಕಳೆಯಬೇಕಾಗಿತ್ತು। ಆದರೆ ಈ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನವನ್ನ ಇಡೀ ಪ್ರಪಂಚ ಮೆಚ್ಚಿಕೊಳ್ತಾ ಇದೆ। ಇವತ್ತು ಕೇವಲ ಅಂಬೇಡ್ಕರ್ ಒಬ್ಬ ವ್ಯಕ್ತಿಯಲ್ಲ, ಒಬ್ಬ ಶಕ್ತಿ ಅಂತ ನಾನಾದರೂ ಭಾವಿಸುತ್ತೇನೆ। ಇಂಥ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟು ಈ ಸಂವಿಧಾನ ರಚನೆಯನ್ನು ಮಾಡಿ ಆ ಮೂಲಕ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ತತ್ವದಂತೆ ಇವತ್ತು ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೂಡ ಸ್ಥಾನಮಾನ ಒತ್ತಿದ್ದಾರೆ।